ಸೃಷ್ಟಿಕರ್ತನಾದ ತ್ರಯೇಕ ದೇವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಈ ವಾರ ನಾವು ಪರಿಸರ ಭಾನುವಾರವನ್ನಾಗಿ ಆಚರಣೆ ಮಾಡುತ್ತಾ ಇರುವುದರಿಂದ ಪರಿಸರದ ಮಧ್ಯದಲ್ಲಿ ನಮ್ಮ ಸೃಷ್ಟಿಕರ್ತನಾದಂಥ ದೇವರನ್ನು ಆರಾಧಿಸಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ಈ ಪರಿಶುದ್ಧ ಆರಾಧನೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳುವ ಹಾಗೆ, ನಾವು ದೇವರನ್ನು ಸ್ತುತಿಸುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ ಈ ಆರಾಧನೆಯಲ್ಲಿ ಸಿದ್ಧರಾಗೋಣ. ಇದಕ್ಕಾಗಿ ನಾವು ಹಾಡುವಂಥ ಹಾಡು ಆತ್ಮಸ್ವರೂಪನೇ, ಪ್ರಿಯ ಆತ್ಮಸ್ವರೂಪನೇ ಸಂಗೀತವನ್ನು ಹಾಡುವುದರ ಮೂಲಕ ಇದರಲ್ಲಿ ಭಾಗವಹಿಸೋಣ. ದೇವದೂತರುಗಳಿರ, ಪರಮ ಪ್ರಭಾವವು ಯಹೋವನದೇ, ಯಹೋವನದೇ ಎಂದು ಹೇಳಿಕೊಂಡಾಡಿರಿ. ಯಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯಹೋವನಿಗೆ ಅಡ್ಡಬೀಳಿರಿ. ಯಹೋವನ ಮಹಾಧ್ವನಿಯು ಮೇಘಮಂಡಲದಲ್ಲಿ ಕೇಳಿಸುತ್ತದೆ. ಪ್ರಭಾವ ಸ್ವರೂಪನಾದ ದೇವರು ಗುಡುಗುತ್ತಾನೆ. ಯಹೋವನು ಆಕಾಶದ ಜಲರಾಶಿಗಳ ಮೇಲೆ ಇದ್ದಾನೆ. ನಮ್ಮ ಈ ಪರಿಶುದ್ಧ ಪರಿಸರ ಭಾನುವಾರದ ವಿಶೇಷ ಆರಾಧನೆ ಆರಂಭವು ತಂದೆ ಮಗ ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಆಗಲಿ. ಆಮೇನ್. ನಾವು ದೇವರ ಮಹಿಮೆಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುವಂತೆ ಹಾಡುವಂತಹ ಕನ್ನಡ ಸಂಗೀತದಲ್ಲಿ ಒಂದನೆಯ ಸಂಗೀತವನ್ನು ಹಾಡೋಣ. ಭೂಲೋಕವೆಲ್ಲ ಕರ್ತಗೆ ಉತ್ಸಾಹ ಧ್ವನಿ ಎತ್ತಲಿ. ಭೂಲೋಕವೆಲ್ಲ ಕರ್ತಗೆ ಉತ್ಸಾಹ ಧ್ವನಿ ಎತ್ತಲಿ. ಸಂಭ್ರಮ ಹರ್ಷದೊಡನೆ
ಸ್ತೋತ್ರ ಸೇವೆ ಮಾಡಲಿ ಯೆಹೋವ ನಮ್ಮ ದೇವರ ನಾವತನತ್ರ ಕೃತ್ಯವು ಮಂದೆಯ ಬಂದ ನಾಮನು ಕಾಪಾಡಿ ಮೇಯಿಸುವನು ಸರ್ವೋಪಕಾರಿ ಆತನೇ ಯಾವಾಗ್ಯು ಕೃಪಾ ಪೂರ್ಣನು ನಿರಂತರವಾಗಿ ನಿಲ್ಲುತ್ತೆ ಯೆಹೋವ ಕೊಟ್ಟ ವಾಕ್ಯವು. ನಾವು ದೇವರಿಗೆ ಸ್ತುತಿಯನ್ನ ಸಲ್ಲಿಸುವ ಹಾಗೆ 29ನೆಯ ಸಂಕೀರ್ತನೆಯನ್ನ ನಾವು ಓದುತ್ತಾ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. 29ನೆಯ ಜ್ಞಾನ ಕೀರ್ತನೆ. ಯಹೋವನ ಮಹಾಧ್ವನಿಯು ಮೇಘಮಂಡಲದಲ್ಲಿ ಕೇಳಿಸುತ್ತದೆ. ಪ್ರಭಾವ ಸ್ವರೂಪನಾದ ದೇವರು ಗುಡುಗುತ್ತಾನೆ. ಯಹೋವನು ಆಕಾಶದ ಜಲರಾಶಿಗಳ ಮೇಲೆ ಇದ್ದಾನೆ. ಯಹೋವನ ಧ್ವನಿಯು ಎಷ್ಟೋ ಬಲವುಳ್ಳದು, ಎಷ್ಟೋ ಗಂಭೀರವಾದದ್ದು. ಯಹೋವನ ಗರ್ಜನೆಗೆ ದೇವದಾರು ವೃಕ್ಷಗಳು ದಡಲ್ಲೆಂದು ಮುರಿದು ಬಿಡುತ್ತವೆ. ಯಹೋವನು ಲೆಬನೋನ್ ಪರ್ವತದಲ್ಲಿನ ಮಹಾದೇವದಾರುಗಳನ್ನು ಮುರಿದು ಬಿಡುತ್ತಾನೆ. ಲೆಬನೋನ್ ಪರ್ವತವು ಕರುವಿನೋಪಾದರಿಯಲ್ಲಿಯೂ ಸಿರಿಯೋನ್ ಬೆಟ್ಟವು ಕಾಡು ಕೋಣದ ಮರಿಯಂತೆಯೂ ಹಾರಾಡುವ ಹಾಗೆ ಮಾಡುತ್ತಾನೆ. ಯಹೋವನ ಗರ್ಜನೆಗೆ ಮಿಂಚುಗಳು ತಳತಳನೆ ಹೊಳೆಯುತ್ತವೆ. ಯಹೋವನ ಗರ್ಜನೆಗೆ ಕಾಡು ಹೊರಳಾಡುತ್ತದೆ, ಕಾದೇಶ್ ಅರಣ್ಯವು ಕಂಪಿಸುತ್ತದೆ. ಯಹೋವನ ಗರ್ಜನೆಗೆ ಗರ್ಭದ ಜಿಂಕೆಗಳು ಈಯುತ್ತವೆ, ಕಾಡಿನ ಮರಗಳು ಬರಿದಾಗುತ್ತವೆ. ಆಗ ಆತನ ಮಂದಿರದಲ್ಲಿರುವವರು ಎಷ್ಟೋ ಪ್ರಭಾವ ಎನ್ನುತ್ತಾರೆ. ಯಹೋವನು ಜಲ ಪ್ರಳಯದಲ್ಲಿ ಆಸೀನನಾಗಿದ್ದನು, ಆತನು ಸದಾಕಾಲವು ಅರಸನಾಗಿ ಕೂತಿರುವನು. ಯಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು, ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು ಎಂಬುವುದೇ. ನಾವು ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ನಮಗೆ ಒದಗಿಸಿಕೊಟ್ಟಂತೆ ಈ ಪರಿಸರ, ಈ ಪ್ರಕೃತಿಯನ್ನು ನಾವು ಕಾಪಾಡುತ್ತಾ ಇದ್ದೇವೆಯೋ? ದೇವರು ನಮಗೆ ಉಚಿತವಾಗಿ ಕೊಟ್ಟಂಥ ನೀರು, ಗಾಳಿ, ಈ ಪರಿಸರದ ಎಲ್ಲ ವಾತಾವರಣವನ್ನು ನಾವು ಅನುಭವಿಸುವಾಗ ಅದನ್ನು ಮಿತವಾಗಿ ಬಳಸದೆ, ನಾವು ದೇವರು ಕೊಟ್ಟದ್ದು ಎಂಬುದಾಗಿ ಗ್ರಹಿಸದೆ ಅದನ್ನು ಕಲ್ಮಶ ಮಾಡಿ ಪರಿಸರವನ್ನು ಹಾಳು ಮಾಡಿ ನೀರನ್ನು ನಾವು ಪೋಲು ಮಾಡಿ ನಮಗೆ ಕೊಟ್ಟಂಥ ಆಹಾರವನ್ನು ಕೂಡ ನಾವು ವ್ಯರ್ಥ ಮಾಡುತ್ತಾ, ನಾವು ಕೂಡ ಅದನ್ನು ಮಿತವಾಗಿ ಬಳಸದೆ ಇಡೀ ಪ್ರಕೃತಿಯನ್ನು ಬೇಕಾಬಿಟ್ಟಿಯಾಗಿ ಬಳಸುತ್ತಾ ಇದ್ದೇವೆಯೋ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಸೃಷ್ಟಿಕರ್ತನಾದಂಥ ದೇವರು ನಮಗೋಸ್ಕರ ಸೃಷ್ಟಿ ಮಾಡಿದಂಥ ತನ್ನ ಸೃಷ್ಟಿಯನ್ನು ನಾವು ಕಾಪಾಡದೆ ಹಾಳು ಮಾಡುತ್ತಾ ಇದ್ದೇವೆಂಬುದನ್ನು ನೆನಪು ಮಾಡಿಕೊಂಡು ನಮ್ಮ ತಪ್ಪುಗಳನ್ನು ದೇವರ ಮುಂದೆ ಒಪ್ಪಿಕೊಳ್ಳುತ್ತಾ ನಾವು ದೇವರ ಮುಂದೆ ಪಶ್ಚಾತ್ತಾಪ ಪಡೋಣ. ನಾವು ದೇವರ ಮುಂದೆ ನಮ್ಮ ಪಾಪಗಳನ್ನು ಅರಿಕೆ ಮಾಡುವ ಹಾಗೆ ನಾವು ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುತ್ತಾ 105ನೆಯ ಸಂಗೀತವನ್ನು ಹಾಡುತ್ತಾ ದೇವರ ಮುಂದೆ ನಾವು ಪಾಪಿಗಳೆಂಬುದಾಗಿ ಒಪ್ಪಿಕೊಳ್ಳೋಣ. ಪಾಪ ಹೇಗೆ ಹೋದೀತು ಏಸು ಪರಿಹರಿಸಬಲ್ಲ. 105ನೆಯ ಸಂಗೀತವನ್ನು ಹಾಡುತ್ತಾ ದೇವರ ಮುಂದೆ ನಾವು ಪಶ್ಚಾತ್ತಾಪ ಪಡೋಣ. ನಾವು ಹಾಗೆ ಸ್ವಾಮಿಯ ಸನ್ನಿಧಿಯಲ್ಲಿ ನಾವು ಮಾಡಿದಂಥ ಪಾಪಗಳಿಗಾಗಿ ದುಃಖಪಟ್ಟು
ದೇವರ ಮುಂದೆ ನಾವು ನಮ್ಮ ತಪ್ಪುಗಳನ್ನು ಅರಿಕೆ ಮಾಡೋಣ. ಆರಾಧನಾ ಕ್ರಮ ಪುಸ್ತಕ 108 ಎರಡನೆಯ ಪಾಪದರಿಕೆಯ ಪ್ರಾರ್ಥನೆಯನ್ನು ನಾವು ಒಟ್ಟಾಗಿ ಓದೋಣ. 108 ಪುಟದಲ್ಲಿರುವಂತಹ ಎರಡನೆಯ ಪಾಪದರಿಕೆಯ ಪ್ರಾರ್ಥನೆ. ನಮ್ಮ ತಂದೆಯಾದ ದೇವರೇ, ನಾವು ಮನೋವ ಕಾಯಗಳಿಂದ ನಿನಗೆ ಪಾಪ ಮಾಡಿದ್ದೇವೆ. ನಾವು ನಿನ್ನನ್ನು ಪೂರ್ಣ ಮನಸ್ಸಿನಿಂದ ಪ್ರೀತಿಸಿಲ್ಲ. ನಮ್ಮ ನೆರೆಯವರನ್ನು ನಮ್ಮಂತೆ ಪ್ರೀತಿಸಿಲ್ಲ. ನೀನಾದರೂ ನಮ್ಮನ್ನು ಕರುಣಿಸೆಂದು ಬೇಡುತ್ತೇವೆ. ನಮ್ಮ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿಗೊಳಿಸು. ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ನಮಗೆ ಸಹಾಯ ಮಾಡು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೇನ್. ದೇವರ ಮುಂದೆ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಹೊಸ ಜೀವಿತಕ್ಕೆ ಬದಲಾವಣೆಯನ್ನು ಮಾಡಿಕೊಂಡಂಥ ಎಲ್ಲರಿಗೆ ದೇವರು ಕೊಡುವ ಆದರಣೆಯನ್ನು ನಾವು ಕೇಳೋಣ. ದೇವರಿಂದ ಕ್ಷಮಾಪಣೆಯನ್ನು ಹೊಂದೋಣ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದಿಕೊಳ್ಳುವುದಕ್ಕೆ ಸಮಯವನ್ನು, ಪವಿತ್ರಾತ್ಮನಿಂದಾಗುವ ಸುಪ್ರೇರಣೆಯನ್ನು, ಆಧರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ಈ ದಿನಕ್ಕೆ ನೇಮಕವಾದಂತಹ ದೇವರ ವಾಕ್ಯದ ಭಾಗವನ್ನು ಕೇಳೋಣ. ಮತ್ತಾಯನ ಸುವಾರ್ತೆ 8:23-27 ಮತ್ತಾಯನ ಸುವಾರ್ತೆ 8:23-27 ಆತನು ದೋಣಿಯನ್ನು ಹತ್ತಿದಾಗ ಆತನ ಶಿಷ್ಯರು ಆತನ ಹಿಂದೆ ಹೋದರು. ಅವರು ಹೋಗುತ್ತಿರುವಾಗ ಸಮುದ್ರವು ಅಲ್ಲಕಲ್ಲೋಲವಾಗಿ ದೋಣಿಯು ತೆರೆಗಳಿಂದ ಮುಚ್ಚಿ ಹೋಯಿತು. ಆದರೆ ಆತನು ನಿದ್ದೆ ಹತ್ತಿ ಮಲಗಿದ್ದನು. ಅವರು ಹತ್ತಿರ ಬಂದು ಆತನನ್ನು ಎಬ್ಬಿಸಿ, ಸ್ವಾಮಿ ಕಾಪಾಡು, ಸಾಯುತ್ತೇವೆ ಎನ್ನಲಾಗಿ ಆತನವರಿಗೆ, ಅಲ್ಪವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಆಗ ಎಲ್ಲ ಶಾಂತವಾಯಿತು. ಆ ಜನರು ಬೆರಗಾಗಿ, ಈತನು ಎಂಥವನಾಗಿರಬಹುದು, ಗಾಳಿಯು ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಅಂದರು ಎಂಬುವುದೇ. ಕ್ರಿಸ್ತನೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಹಾಡುವಂಥ ಸಂಕೀರ್ತನೆಯಲ್ಲಿ 1ನೆಯ ಸಂಕೀರ್ತನೆ ಹಾಡೋಣ. ಸ್ತೋತ್ರವರ್ಪಿಸುವ ಯೆಹೋವನಿಗೆ ಸ್ತೋತ್ರವರ್ಪಿಸುವ. ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಈ ದಿವಸ ನಾವು ವಿಶಿಷ್ಟವಾದಂಥ ಆರಾಧನೆಯನ್ನು ಮಾಡುತ್ತಾ ಇದ್ದೇವೆ. ಪ್ರಕೃತಿಯ ಮಡಿಲಿನಲ್ಲಿ ದೇವರನ್ನು ಆರಾಧಿಸುವಂಥದ್ದು. ಈ ದಿವಸಕ್ಕೆ ನಮಗೆ ಕೊಟ್ಟಂಥ
ಮುಖ್ಯ ಪ್ರಸ್ತಾಪವು ಬಿಡುಗಡೆಗಾಗಿ ಸೃಷ್ಟಿಯ ಮೊರೆ, ಬಿಡುಗಡೆಗಾಗಿ ಸೃಷ್ಟಿಯ ಮೊರೆ ಇಡುವಿಕೆ. ಈ ದಿವಸ ನಾವು ಸೃಷ್ಟಿ ದೇವರದೆಂಬುದಾಗಿ ನಂಬಿದ್ದೇವೆ. ನಮ್ಮ ಸೃಷ್ಟಿಕರ್ತನು ಕೂಡ ದೇವರೆಂಬುದಾಗಿ ನಾವು ಆರಾಧನೆ ಮಾಡುತ್ತೇವೆ, ಅಂಗೀಕರಿಸಿದ್ದೇವೆ. ಈ ದಿವಸ ನಮ್ಮ ಸೃಷ್ಟಿಯ ಬಗೆಗಿನ ನಮಗಿರುವಂಥ ಕಾಳಜಿ ಏನು, ನಾವು ಯಾವ ರೀತಿ ನಮ್ಮ ಸೃಷ್ಟಿಯನ್ನು ಕಾಪಾಡಬೇಕೆಂಬುದಾಗಿ ಕೂಡ ಈ ದಿವಸದ ವಾಕ್ಯ ಭಾಗಗಳು ನಮಗೆ ಹೇಳ್ತವೆ. ಮುಖ್ಯವಾಗಿ ಯೋಹಾನನ ಸುವಾರ್ತೆ 3:16 ವಚನದಲ್ಲಿರುವಂಥ ಮಾತು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ದೇವರು ಮನುಷ್ಯರ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಎನ್ನುವಂಥ ಮಾತಿನ ಬದಲಾಗಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಅಂದರೆ ಇಡೀ ಲೋಕ, ಲೋಕದಲ್ಲಿರುವಂಥ ಎಲ್ಲವೂ ಕೂಡ ದೇವರು ಪ್ರೀತಿಸುವಂತಹ ಒಂದು ವಿಶಿಷ್ಟವಾದಂಥ ಕಾರ್ಯ. ಲೋಕದಲ್ಲಿರುವಂತಹ ಮರ, ಗಿಡ, ಪ್ರಾಣಿ, ಪಕ್ಷಿ, ಜಲಚರಗಳು, ಬೆಟ್ಟ ಗುಡ್ಡಗಳು, ಸಮುದ್ರಗಳು, ಇಡೀ ಲೋಕದ ಒಂದೊಂದು ಭಾಗವನ್ನು ಕೂಡ ದೇವರು ಪ್ರೀತಿಸಿ ಅದಕ್ಕೋಸ್ಕರ ತನ್ನ ಮಗನನ್ನು ಕಳಿಸಿಕೊಟ್ಟದ್ದು. ಇಲ್ಲಿ ಆದಿಕಾಂಡ 1:2 ಅಧ್ಯಾಯದಲ್ಲಿ ಕೂಡ ನಾವು ಗಮನಿಸುವಾಗ ದೇವರು ಸೃಷ್ಟಿಯ ಒಂದೊಂದು ವಿಶಿಷ್ಟವಾದಂಥ ಜೀವಿಗಳನ್ನು, ಭಾಗಗಳನ್ನು ಎಲ್ಲವನ್ನು ಸೃಷ್ಟಿ ಮಾಡಿದ ನಂತರ ಮನುಷ್ಯರನ್ನು ಸೃಷ್ಟಿ ಮಾಡಿ, ಅಂದರೆ ಇದರ ಅರ್ಥ ಇಡೀ ಸೃಷ್ಟಿಯಲ್ಲಿರುವಂಥ ಎಲ್ಲವನ್ನು ನೋಡಿಕೊಳ್ಳುವುದಕ್ಕಾಗಿ, ಎಲ್ಲವನ್ನು ಇರುವುದಕ್ಕಾಗಿ ಮನುಷ್ಯ ಉಂಟು ಮಾಡಲ್ಪಟ್ಟದ್ದು. ಮನುಷ್ಯನಿಗೋಸ್ಕರ ಎಲ್ಲವೂ ಅಲ್ಲ, ಬದಲಾಗಿ ಎಲ್ಲ ಸೃಷ್ಟಿ ಆದ ನಂತರ ಮನುಷ್ಯ, ಅಂದರೆ ಇಡೀ ಸೃಷ್ಟಿ ಎಲ್ಲವೂ ಇದ್ದರೆ ಮಾತ್ರ ಮನುಷ್ಯನು ಇರಲಿಕ್ಕೆ ಸಾಧ್ಯ. ಮನುಷ್ಯ ಒಬ್ಬನಿದ್ದು ಎಲ್ಲವೂ ಇಲ್ಲದೇ ಇಲ್ಲ, ಇಡೀ ಸೃಷ್ಟಿ ಎಲ್ಲವೂ ಇದ್ದರೆ ಮಾತ್ರ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಅನ್ನುವುದನ್ನು ದೇವರು ಆಗಲೇ ತೋರಿಸಿಕೊಟ್ಟಿದ್ದಾನೆ. ಆದರೆ ಈಗ ನಾವು ಪ್ರಸ್ತುತ ಮನುಷ್ಯ ನಾನೊಬ್ಬನಿದ್ದರೆ ಸಾಕು, ಪ್ರಪಂಚದಲ್ಲಿ ಇನ್ಯಾವುದು ಬೇಡ ಅಂತ ತನ್ನ ಒಂದು ಅಹಮ್ಮನಿಂದ, ತನ್ನ ಒಂದು ಸ್ವಾರ್ಥದಿಂದ ಸೃಷ್ಟಿಯ ಅದೆಷ್ಟೋ ಭಾಗಗಳನ್ನು ಇಲ್ಲದಾಗಿ ಮಾಡಿದ್ದಾನೆ. ಯಾಕಂದರೆ ನಾವು ನಮ್ಮ ಚರಿತ್ರೆಯನ್ನು ನೋಡೋದಾದರೆ ಕೂಡ ನಮ್ಮ ಹಿಂದೆ ಇದ್ದಂತಹ ಪ್ರಾಣಿ, ದೈತ್ಯಾಕಾರದ ಪ್ರಾಣಿ ಪಕ್ಷಿಗಳು ಈಗ ಇಲ್ಲ. ಯಾಕಂತಂದರೆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಈ ಲೋಕವನ್ನು ಉಪಯೋಗಿಸಿ ಅದೆಷ್ಟೋ ಜೀವಿಗಳು ಇಲ್ಲವಾಗಿವೆ. ಈಗಲೂ ಕೂಡ ನಾವು ಎಚ್ಚೆತ್ತುಕೊಳ್ಳದೆ ಹೋದರೆ ನಾವು ಪ್ರಕೃತಿಯಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಪ್ರಕೃತಿ ಇರುತ್ತೆ, ಪ್ರಕೃತಿಯ ಜೀವಿಗಳಿರ್ತವೆ, ಆದರೆ ಮನುಷ್ಯ ಇಲ್ಲದಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗ್ತದೆ. ಈಗ ಓದಿ ಕೇಳಿದಂಥ ದೇವರ ವಾಕ್ಯದ ಭಾಗದಲ್ಲಿ ಕೂಡ ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಪ್ರಯಾಣ ಮಾಡುವಾಗ ದೋಣಿಯಲ್ಲಿ ಪ್ರಯಾಣ ಮಾಡುತ್ತಾ ಇದ್ದಾನೆ. ಆ ದೋಣಿಯ ಪ್ರಯಾಣದಲ್ಲಿ ಸ್ವಾಮಿಗೆ ನಿದ್ದೆ ಹತ್ತಿದೆ. ನಿದ್ದೆ ಬಂದಾಗ ಇಡೀ ಸಮುದ್ರ ಅಲ್ಲಕಲ್ಲೋಲವಾಗುತ್ತೆ. ಇಡೀ ಶಿಷ್ಯ ಮಂಡಳಿ ಸ್ವಾಮಿಯನ್ನು ಎಬ್ಬಿಸ್ತಾರೆ. ಇಡೀ ಪ್ರಕೃತಿ ಸಮುದ್ರ ಅಲ್ಲಕಲ್ಲೋಲವಾಗಿದೆ, ನೀನು ನೋಡಿದ್ರೆ ನಿದ್ದೆ ಮಾಡ್ತಾ ಇದೀಯ ಅನ್ನುವಾಗ ಸ್ವಾಮಿ ಒಂದು ಮಾತನ್ನು ಹೇಳ್ತಾನೆ, ಅಲೇ ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಆ ಅಲ್ಪ ವಿಶ್ವಾಸದಲ್ಲಿ ಸಮುದ್ರವನ್ನು, ಗಾಳಿಯನ್ನು ಮೊರೆ ಇಡ್ತಾನೆ, ಗದರಿಸ್ತಾನೆ. ಅಂದರೆ ಇಡೀ ಪ್ರಕೃತಿಯ ಒಡೆಯನಾಗಿರುವಂಥ ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ. ಅಂತಹ ದೇವರ ಪ್ರಸನ್ನತೆಯಲ್ಲಿ ನೀವಿರುವಾಗ ಆ ದೇವರನ್ನು ಮರೆತು, ದೇವರನ್ನು ಬಿಟ್ಟು ಪ್ರಕೃತಿಯನ್ನು ನೋಡಿ ಭಯಭೀತರಾಗ್ತಾ ಇದ್ದೀರಲ್ಲ ಅನ್ನುವಂಥ ಮಾತನ್ನು ಹೇಳಿ ಆ ಸಮಯದಲ್ಲಿ ಸಮುದ್ರವನ್ನು ಗದರಿಸಿ ಸಮುದ್ರವನ್ನು ಶಾಂತಿ ಮಾಡ್ತಾನೆ, ಗಾಳಿಯನ್ನು ಸಮುದ್ರವನ್ನು ಶಾಂತಿ ಮಾಡ್ತಾನೆ. ಅಂದರೆ ಇಡೀ ಸೃಷ್ಟಿಕರ್ತನಾದ ದೇವರ ಮಾತನ್ನು ಸೃಷ್ಟಿ ಕೇಳ್ತದೆ. ಹಾಗಿದ್ದ ಮೇಲೆ ದೇವರು ಇಷ್ಟಪಡುವಂಥ ಈ ಸೃಷ್ಟಿಯನ್ನು ನಾನು ನೀವು ಕಾಪಾಡಬೇಕೆಂಬುದಾಗಿ ಈ ದಿವಸದ ದೇವರ ವಾಕ್ಯದ ಭಾಗಗಳು ಹೇಳ್ತಾ ಇದೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಆದಿಕಾಂಡ 6:19 ವಚನದಲ್ಲಿ ದೇವರು ನೋಹನಿಗೆ ಒಂದು ಮಾತನ್ನು ಹೇಳ್ತಾನೆ, ಇಡೀ ಸೃಷ್ಟಿಯನ್ನು ನಿನ್ನೊಂದಿಗೆ ಉಳಿಸಿ ಅದನ್ನು ನೀನು ಕಾಪಾಡಬೇಕು, ಇದು ಒಡಂಬಡಿಕೆ. ದೇವರು ನೋಹನೊಂದಿಗೆ ಮಾಡಿಕೊಂಡಂಥ ಒಡಂಬಡಿಕೆ, ನೀನು ನಿನ್ನೊಂದಿಗೆ ನಿನ್ನ ಕುಟುಂಬದೊಟ್ಟಿಗೆ ನಾನು ಪ್ರೀತಿಸುವಂಥ ಈ ಸೃಷ್ಟಿಯ ಒಂದೊಂದು ಭಾಗವನ್ನು ಕೂಡ
ಕಾಪಾಡಬೇಕೆನ್ನುವಂಥ ನಿಬಂಧನೆಯನ್ನು ಒಡಂಬಡಿಕೆಯನ್ನು ಮಾಡಿಕೊಂಡು ಇಡೀ ಸೃಷ್ಟಿಯನ್ನು ಹಾಳು ಮಾಡದೆ ಸೃಷ್ಟಿಯ ಎಲ್ಲ ಶ್ರೇಷ್ಠವಾದಂಥ ಒಂದೊಂದು ಭಾಗವನ್ನು ದೇವರು ಉಳಿಸಿ ಅದನ್ನು ಮತ್ತೊಮ್ಮೆ ಪುನರ್ಜೀವನ ಮಾಡ್ತಾನೆ, ಪುನರ್ಜೀವಿಸುವಂತೆ ಮಾಡ್ತಾನೆ, ಹೊಸ ಸೃಷ್ಟಿಯನ್ನು ರೂಪಾಂತರ ಮಾಡ್ತಾನೆ. ಅಂದರೆ ದೇವರು ಈ ಸೃಷ್ಟಿಯನ್ನು ಪ್ರೀತಿಸುವ ಹಾಗೆ ಈ ದಿವಸ ದೇವರ ಮಕ್ಕಳಾಗಿರುವಂಥ ನಾನು ನೀವು ಕೂಡ ಈ ಸೃಷ್ಟಿಯನ್ನು ಪ್ರೀತಿಸಬೇಕೆಂಬುದಾಗಿ ದೇವರು ತಾನೇ ಕರೆ ಕೊಡ್ತಾ ಇದ್ದಾನೆ. ಮತ್ತು ಸೃಷ್ಟಿಯೊಂದಿಗಿನ ಸಂಬಂಧ, ಯಾಕಂತಂದರೆ ಯಾವಾಗಲೂ ಕೂಡ ನಾವು ಗಮನಿಸಬೇಕು, ದೇವರು ಪ್ರತಿಯೊಂದೊಂದು ಸೃಷ್ಟಿಯನ್ನು ಸೃಷ್ಟಿಸುವಾಗ ಅದು ಒಳ್ಳೆಯದಾಗಿತ್ತು ಎಂಬುದಾಗಿ ಸಂತೋಷ ಪಡ್ತಾನೆ. ಯಾಕಂದರೆ ಬಹಳ ಬಹಳ ಇಷ್ಟಪಟ್ಟು ಒಂದೊಂದು ಸೃಷ್ಟಿಯನ್ನು ಸೃಷ್ಟಿ ಮಾಡ್ತಾನೆ. ಆದಿಕಾಂಡ 3:2-1:2 ಅಧ್ಯಾಯದಲ್ಲಿ ಬರುವಂಥ ಮಾತುಗಳನ್ನು ಗಮನಿಸೋದಾದರೆ ಅದು ಬಹು ಒಳ್ಳೆಯದಾಗಿದ್ದಂಥ ಸೃಷ್ಟಿ ಮನುಷ್ಯ, ದೇವರು ಇಷ್ಟಪಟ್ಟು ಸೃಷ್ಟಿ ಮಾಡಿದಂಥ ಸೃಷ್ಟಿ ಮನುಷ್ಯ. ಆದರೆ ಆ ಒಳ್ಳೆಯದಾಗಿದ್ದಂಥ, ಬಹು ಒಳ್ಳೆಯದಾಗಿದ್ದಂಥ ಸೃಷ್ಟಿ, ಒಳ್ಳೆಯದಾಗಿದ್ದಂಥ ಸೃಷ್ಟಿಯನ್ನು ದೇವರಿಂದ ದೂರ ಮಾಡ್ತಾನೆ. ತಾನು ಮಾಡಿದಂಥ ಅವಿಧೇಯತೆಯಿಂದ ಇಡೀ ಸೃಷ್ಟಿ ಆ ದೇವರ ಪ್ರೀತಿಯಿಂದ, ದೇವರ ಸತ್ಸಂಬಂಧದಿಂದ ದೂರ ಆಗ್ತದೆ. ಹಾಗಾಗಿ ಈ ದಿವಸ ಮತ್ತೊಮ್ಮೆ ನಾನು ನೀವು ಆ ದೇವರೊಂದಿಗೆ ಮತ್ತೊಮ್ಮೆ ಸತ್ಸಂಬಂಧವನ್ನು ಸ್ಥಾಪಿಸಬೇಕಾದರೆ ಇಡೀ ಸೃಷ್ಟಿಯನ್ನು ದೇವರೊಂದಿಗೆ ನಾವು ತೆಗೆದುಕೊಂಡು ಹೋಗಬೇಕು, ದೇವರ ಬಳಿಗೆ ತೆಗೆದುಕೊಂಡು ಹೋಗಬೇಕು. ಯಾಕಂತಂದರೆ ನಾವು ಗಮನಿಸಬೇಕಾದಂಥ ಅಂಶ, ಯಾವಾಗಲೂ ಕೂಡ ಸ್ವಾಮಿ ಕೂಡ ಸೃಷ್ಟಿಯೊಂದಿಗೆ ಜೀವನ ಮಾಡಿದ್ದು. ಈಗ ನಾವು ನೋಡಿದ ಹಾಗೆ ಯೇಸು ಸ್ವಾಮಿ ಅನೇಕ ಸಾರಿ ಸಮುದ್ರದಲ್ಲಿ ದೋಣಿಯ ಮೇಲೆ ನಿಂತು ಪ್ರಸಂಗ ಮಾಡಿದ್ದಿದೆ. ಲೂಕನ ಸುವಾರ್ತೆ 23:45 ವಚನದಲ್ಲಿ ನಾವು ಗಮನಿಸೋದಾದರೆ ಯೇಸುವನ್ನು ಶಿಲುಬೆಗೆ ಹಾಕಿದಾಗ ಸೂರ್ಯ ಕಾಂತಿಗುಂದುತ್ತಾನೆ, ದೇಶದ ಮೇಲೆಲ್ಲ ಕತ್ತಲೆ ಆವರಿಸುತ್ತೆ, ದೇವಾಲಯದಲ್ಲಿದ್ದಂಥ ತೆರೆ ಹರಿಯುತ್ತೆ. ಅಂದರೆ ಸೃಷ್ಟಿ ಕೂಡ ದೇವರೊಂದಿಗೆ ಸ್ಪಂದಿಸುತ್ತೆ, ಆ ದೇವರ ನೋವಿಗೆ ಸ್ಪಂದಿಸುತ್ತೆ. ಮತ್ತು ನಾವು ಗಮನಿಸಬೇಕಾದಂಥ ಅಂಶಗಳೇನಂತಂದರೆ ಮತ್ತಾಯ 4:1 ಯೇಸು ಸ್ವಾಮಿ ತನ್ನ ಸೇವೆಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ 40 ದಿವಸ ಅಡವಿಯ ಮೃಗಗಳೊಂದಿಗೆ ಜೀವನ ಮಾಡ್ತಾನೆ. ಅಂದರೆ ಮೊದಲು ಆ ಸೃಷ್ಟಿಯೊಂದಿಗೆ ತನ್ನನ್ನು ಒಂದು ಮಾಡಿಕೊಳ್ತಾನೆ, ಆಮೇಲೆ ಬಂದು ಮನುಷ್ಯರೊಂದಿಗೆ ಜೀವಿಸಿ ಸೇವೆಯನ್ನು ಮಾಡ್ತಾನೆ. ಲೂಕ 2:5 ಯೇಸುವಿನ ಜನನದ ಸಂದೇಶ ಸಿಕ್ಕಿದ್ದೇ ಸೀಮೆಯಲ್ಲಿ ಕುರಿ ಕಾಯ್ತಾ ಇದ್ದಂಥ ಸೃಷ್ಟಿಯೊಂದಿಗೆ ತಮ್ಮನ್ನು ಗುರುತಿಸಿಕೊಂಡಿದ್ದಂಥ ಕುರುಬರಿಗೆ ಮೊದಲ ಶುಭವಾರ್ತೆ. ಅಂದರೆ ದೇವರು ಸೃಷ್ಟಿಯನ್ನು ಎಷ್ಟು ಪ್ರೀತಿ ಮಾಡ್ತಾನೆ. ಲೂಕ 6:7 ಮತ್ತಾಯ 5 ನಾವು ಗಮನಿಸೋದಾದರೆ ಯೇಸು ಸ್ವಾಮಿ ಮಾಡಿದಂಥ ಅದ್ಭುತವಾದಂಥ ಪ್ರಸಂಗ, ಪರ್ವತ ಪ್ರಸಂಗ. ಅಲ್ಲಿ ಸೃಷ್ಟಿಯ ಮಧ್ಯದಲ್ಲಿ ಕೂತು ತನ್ನ ವಿಶಿಷ್ಟವಾದಂಥ ಬೋಧನೆಯನ್ನು ತನ್ನ ಜನರಿಗೆ ಕೊಡ್ತಾನೆ. ಈ ಎಲ್ಲ ಪರಿಚ್ಛೇದಗಳು ಕೂಡ ಯೇಸು ಸೃಷ್ಟಿಯೊಂದಿಗೆ, ಸೃಷ್ಟಿಯ ಜೊತೆಯಲ್ಲಿ. ಮತ್ತು ನಾವು ಇನ್ನೂ ಅನೇಕ ಕಡೆ ಗಮನಿಸೋದಾದರೆ ಸ್ವಾಮಿ ಇಡೀ ರಾತ್ರಿ ಎಣ್ಣೆ ಮರಗಳ ಗುಡ್ಡಿಗೆ ಹೋಗ್ತಾ ಇದ್ದ, ಅಡವಿಗೆ ಹೋಗಿ ಇಡೀ ರಾತ್ರಿ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೀತಾ ಇದ್ದ. ಅಂದರೆ ಇಡೀ ಸೃಷ್ಟಿಯೊಂದಿಗೆ ತನ್ನನ್ನು ಗುರುತಿಸಿಕೊಂಡು ಆ ಸೃಷ್ಟಿಯನ್ನು ಕಾಪಾಡ್ತಾ ಇದ್ದ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರು, ಈ ದಿವಸ ನಾನು ನೀವು ಕೂಡ ಈ ಸೃಷ್ಟಿಯನ್ನು ಕಾಪಾಡಬೇಕು. ಯಾಕಂದರೆ ಸೃಷ್ಟಿಯಲ್ಲಿಂದಲೇ ನಾವು ಬದುಕ್ತಾ ಇರುವಂಥದ್ದು. ನಮ್ಮ ಮನೆಯ ಮುಂದೆ ಒಂದೆರಡು ಗಿಡ ಇದ್ದಾಗಲೇ ನಾವು ಬದುಕಲಿಕ್ಕೆ ಸಾಧ್ಯ. ಯಾಕಂದರೆ ಆಕ್ಸಿಜನ್, ನಾವು ಊಟ ಇಲ್ಲದೆ ನಾವು ಜೀವನ ಮಾಡ್ಬೋದು ಒಂದು ವಾರ, ನೀರಿಲ್ಲದೆ ನಾವು ಒಂದೆರಡು ದಿನಗಳನ್ನು ನಾವು ಜೀವಿಸ್ಬೋದು, ಆದರೆ ಗಾಳಿ ಇಲ್ಲದೆ ನಾವು ಒಂದೆರಡು ಕ್ಷಣಗಳಲ್ಲಿ ಕೂಡ ಜೀವನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ಗಾಳಿಯನ್ನು ಕೊಡುವಂಥದ್ದೇ ಈ ಹಸಿರಿನ ಗಿಡಗಳು. ಎಷ್ಟು ಜನ ನಾವು ಪ್ರತಿನಿತ್ಯ ಈ ಗಿಡಗಳನ್ನು ನೋಡ್ತಾ ಇದ್ದೀವಿ, ಕಾಪಾಡ್ತಾ ಇದ್ದೀವಿ, ಗಿಡಗಳಿಗೆ ನೀರನ್ನು ಹಾಕ್ತಾ ಇದ್ದೇವೆ. ಯಾಕಂದರೆ ನಮಗೆ ಉಸಿರು ಬೇಕಂದರೆ ನಮ್ಮ ಗಿಡಗಳು ನಮಗಿರಬೇಕು. ಯಾಕಂದರೆ ಮುಂದೆ ಒಂದು ದಿವಸ ಬರಬಹುದು, ಈಗ ನಾವು ಕರೋನಾದಿಂದ ತಪ್ಪಿಸ್ಕೊಳ್ಳಿಕ್ಕೆ ಎಲ್ಲೆಡೆ ಮಾಸ್ಕ್ ಹಾಕಲೇಬೇಕು ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಆ ಜೀವದ ಭಯದಿಂದ ಮಾಸ್ಕ್ ಹಾಕ್ತಾ ಇದ್ದೇವೆ. ಇನ್ನೂ ಸ್ವಲ್ಪ ದಿನ ಬರುತ್ತೆ ಏನಂತಂದರೆ ಗಾಳಿನೇ ಇಲ್ಲದಂಥ ಪರಿಸ್ಥಿತಿ ನಮಗೆ ಬರುತ್ತೆ. ಆಗ ಪ್ರತಿಯೊಬ್ಬೊಬ್ಬರು ಕೈಗಳಲ್ಲಿ ಒಂದೊಂದು ಗಿಡ ಇಟ್ಕೊಂಡು ಓಡಾಡಬೇಕಾಗುತ್ತೆ. ಯಾಕಂದರೆ ಆ ಗಿಡದಿಂದ ಸಿಗುವಂಥ ಆಕ್ಸಿಜನ್ನಿಂದ ನಾನು ನೀವು ಬದುಕುವಂಥ ಪರಿಸ್ಥಿತಿ ಬರುತ್ತೆ. ಅದು ಬರುವ ಮುಂಚೆ ನಾವು ಈಗಲೇ ನಾವು ಎಚ್ಚೆತ್ತು ನಮ್ಮ ಮನೆಯ ಮುಂದೆ ಗಿಡಗಳನ್ನು ನೆಡೋಣ, ಗಿಡಗಳನ್ನು ಕಾಪಾಡೋಣ, ನಮ್ಮ ಮಕ್ಕಳಿಗೆ ಆ ಗಿಡಗಳನ್ನು, ಪ್ರಕೃತಿಯನ್ನು ಕಾಪಾಡುವುದನ್ನು ಹೇಳಿಕೊಡೋಣ. ನಮ್ಮ ಸುತ್ತಲಿನ ಪರಿಸರವನ್ನು ನಾವೇ ಹಾಳು ಮಾಡದೆ, ನಾವೇ ಅದನ್ನು ಅಶುದ್ಧ ಮಾಡದೆ ನಾವು ಶುದ್ಧವಾಗಿ ಕಾಪಾಡೋಣ. ನಮಗೆ ಸಿಗುವಂಥ ನೀರು, ನಮ್ಮ ಮನೆಗೆ ಬೇಕಾಗುವಷ್ಟು ನೀರನ್ನು ಮಿತವಾಗಿ ಉಪಯೋಗಿಸೋದು, ನಮಗಿರುವಂಥ ವಿದ್ಯುತ್ತನ್ನು ಮಿತವಾಗಿ ಉಪಯೋಗಿಸುವಂಥದ್ದು, ನಮ್ಮ ಸುತ್ತಲಿನ ಪರಿಸರವನ್ನು ಶುಚಿಯಾಗಿಟ್ಟುಕೊಳ್ಳುವಂಥದ್ದು, ಮತ್ತು ಗಾಳಿಯನ್ನು ಶುಚಿ ಮಾಡುವಂಥದ್ದು, ಮತ್ತು ಪರಿಸರವನ್ನು ಕಾಪಾಡುವಂಥದ್ದು. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ,
ಇಡೀ ಸೃಷ್ಟಿ ದೇವರದು. ದೇವರು ಪ್ರೀತಿಸಿದ ಹಾಗೆ ನಾವು ನಮ್ಮ ಸೃಷ್ಟಿಯನ್ನು ಪ್ರೀತಿಸಬೇಕು. ಈ ದಿವಸ ನಾವು ಎಚ್ಚೆತ್ತುಕೊಳ್ಳೋಣ. ಸುಂದರವಾದಂಥ ಸೃಷ್ಟಿಯಲ್ಲಿ ನಾವು ಓಡಾಡುವಾಗ, ಸುಂದರವಾದಂಥ ಪ್ರಕೃತಿಯನ್ನು ನೋಡುವಾಗ ನಮ್ಮ ದೇಹದಲ್ಲಿ ಕೂಡ ಒಳ್ಳೆಯ ಆರೋಗ್ಯ, ಸಮಾಧಾನ, ಶಾಂತಿ ಸಿಗ್ತದೆ. ನೋಡಿ, ನಾಲ್ಕು ಗಿಡಗಳ ಮಧ್ಯದಲ್ಲಿ ಒಂದು 10 ನಿಮಿಷ ಕೂತ್ಕೊಂಡ್ರೆ ನಮಗಿರುವಂತೆಲ್ಲ ಟೆನ್ಷನ್ ಕಡಿಮೆ ಆಗುತ್ತೆ. ಈ ದಿವಸ ದೇವರ ವಾಕ್ಯ ಅದೇ ಹೇಳುತ್ತೆ, ಸ್ವಾಮಿ ಕೂಡ ಆ ಸೃಷ್ಟಿಯೊಂದಿಗಿದ್ದ ಹಾಗೆ, ಯೇಸು ಸೃಷ್ಟಿಯನ್ನು ಪ್ರೀತಿಸಿದ ಹಾಗೆ, ಜೀವಿಸಿದ ಹಾಗೆ ನಾನು ನೀವು ಜೀವನ ಮಾಡೋಣ. ಮತ್ತು ಯೆಶಾಯನ ಗ್ರಂಥ 11ನೇ ಅಧ್ಯಾಯ ಮತ್ತು 9ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಶಾಲೋಂ ವಾತಾವರಣ, ಇಡೀ ಪ್ರಕೃತಿಯಲ್ಲಿ ಸಮಾಧಾನದ ವಾತಾವರಣ, ಇದು ಸಹ ನಾನು ನೀವು ಈ ಲೋಕದಲ್ಲಿ ಕೊಡಬೇಕು. ಕೇವಲ ನಾವು ಮಾತನಾಡುವುದಲ್ಲ, ಪ್ರತಿನಿತ್ಯ ನಾವು ಕಾರ್ಯ ಮಾಡುವಂತೆ, ಇಡೀ ಸೃಷ್ಟಿಯನ್ನು ಕಾಪಾಡುವ ಹಾಗೆ ದೇವರು ನಮ್ಮನ್ನು ಉಪಯೋಗಿಸಲಿ. ಸೃಷ್ಟಿ ದೇವರದು, ಸೃಷ್ಟಿಯನ್ನು ನಾವು ಕಾಪಾಡಬೇಕು. ನಾವು ಸೃಷ್ಟಿಯನ್ನು ಹಾಳು ಮಾಡಿದರೆ ದೇವರು ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಹಾಗಾಗಿ ನಾವು ಭಯಭಕ್ತಿಯಿಂದ ಸೃಷ್ಟಿಯನ್ನು ಕಾಪಾಡುತ್ತಾ, ಪ್ರೀತಿಸುತ್ತಾ, ದೇವರ ಮಹಿಮೆಗಾಗಿ ನಾವು ಕಾರ್ಯ ಮಾಡೋಣ. ದೇವರು ತಾನೇ ಈ ವಾಕ್ಯಗಳನ್ನು ಆಶೀರ್ವದಿಸಿ ನಮ್ಮ ಸೃಷ್ಟಿಯನ್ನು ಕಾಯ್ದು ಕಾಪಾಡಲಿ. ಆಮೇನ್. ನಾವು ಹಾಡುವಂಥ ಸಂಕೀರ್ತನೆಯಲ್ಲಿ 5ನೇ ಸಂಕೀರ್ತನೆಯನ್ನು ಹಾಡೋಣ. ದೇವ ಸೃಷ್ಟೀಶ ಸತ್ಪ್ರಭುವೇ, ಎಲ್ಲ ಜೀವ ಚಲನಗಳ ನೆಲೆಯೇ. Yeah.
ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಸೃಷ್ಟಿಕರ್ತನೇ, ನಮ್ಮ ಒಡೆಯನೇ, ನಮ್ಮ ದೇವರೇ, ಅಪ್ಪ ನಿನ್ನ ಸೃಷ್ಟಿಯ ಈ ಒಂದು ಸುಂದರವಾದಂಥ ಪರಿಸರಕ್ಕಾಗಿ ಸ್ತೋತ್ರ. ನಮಗೆ ನೀನು ಸಕಾಲದಲ್ಲಿ ಒಳ್ಳೆಯ ಗಾಳಿಯನ್ನು, ಬೆಳಕನ್ನು, ಮಳೆಯನ್ನು ಕೊಟ್ಟು ಈ ಸುಂದರವಾದಂಥ ಪರಿಸರದಲ್ಲಿ ಜೀವಿಸುವ ಹಾಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರತಿನಿತ್ಯವೂ ಕೊಡುತ್ತಿರುವಂಥ ಆಹಾರ ನೀರಿಗಾಗಿ, ಶುದ್ಧವಾದಂಥ ಆಹಾರ, ಶುದ್ಧವಾದಂಥ ನೀರು, ಶುದ್ಧವಾದಂಥ ಪರಿಸರಕ್ಕಾಗಿ ಸ್ತೋತ್ರ. ನಿನ್ನ ನಾಮದ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸು ದೇವ. ಇದನ್ನು ಕಾಪಾಡುವ ಹಾಗೆ, ಮುಂದಿನ ಪೀಳಿಗೆಗೂ ನಾವು ಹಸ್ತಾಂತರಿಸುವ ಹಾಗೆ ಕೃಪೆ ಮಾಡಿ ನಡೆಸು. ಮುಖ್ಯವಾಗಿ ದೇವರೇ, ಯಾರ್ಯಾರು ಈ ಪರಿಸರದ ಬಗ್ಗೆ ಕಾಳಜಿ ಮಾಡುತ್ತಾ ಇದ್ದಾರೆ, ಪರಿಸರದ ಪರವಾಗಿ ಹೋರಾಟ ಮಾಡುತ್ತಾ ಇದ್ದಾರೆ, ಪರಿಸರನ ಉಳಿಸುವಲ್ಲಿ ಸೇವೆ ಮಾಡುತ್ತಾ ಇದ್ದಾರೆ, ಅವರೆಲ್ಲರನ್ನು, ಆ ಸಂಸ್ಥೆಗಳನ್ನು, ಆ ನಿನ್ನ ಸೇವಕ ಸೇವಕಿಯರನ್ನು ಆಶೀರ್ವಾದ ಮಾಡಿ ನಡೆಸು. ನಿನ್ನ ಪರಿಸರದ ಸ್ವಾಮಿ, ನಾವು ಕೂಡ ನಿನ್ನ ಪರಿಸರವನ್ನು ಪ್ರೀತಿಸಿ ಕಾಪಾಡುವ ಹಾಗೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಕೂಡ ನೀನು ಕಾಯ್ದು ಕಾಪಾಡು ಕರ್ತನೆ. ಎಲ್ಲ ಕಾಡು ಮೇಡುಗಳನ್ನು ಕಾಪಾಡು, ಎಲ್ಲ ಜೀವಿಗಳಿಗೆ ಒತ್ತು ಒತ್ತಿಗೆ ಆಹಾರ ಕೊಟ್ಟು ಪೋಷಿಸಿ ಕಾಪಾಡು ಕರ್ತನೆ. ಮುಖ್ಯವಾಗಿ ಈ ಲೋಕದಲ್ಲಿರುವಂಥ ಎಲ್ಲ ಜನರನ್ನು, ಎಲ್ಲರನ್ನು ಆಶೀರ್ವದಿಸಿ ಕರುಣಿಸಿ ಪ್ರತಿಯೊಬ್ಬೊಬ್ಬರೂ ಕೂಡ ನೀನು ಕೊಟ್ಟಂಥ ಪ್ರಕೃತಿಯನ್ನು ಕಾಪಾಡಿ ನಡೆಸುವಂತೆ ಸಹಾಯ ಮಾಡು. ದೇವರ ವಾಕ್ಯಗಳನ್ನು ಕೇಳುವಂಥ ಎಲ್ಲ ನಿನ್ನ ಮಕ್ಕಳನ್ನು, ಅವರ ಕುಟುಂಬಗಳನ್ನು, ಚಿಕ್ಕ ಮಕ್ಕಳನ್ನು, ಯವನಸ್ಥ ಮಕ್ಕಳನ್ನು, ಸಹೋದರ ಸಹೋದರಿಯರನ್ನು, ವೃದ್ಧರನ್ನು ಆಶೀರ್ವದಿಸಿ ನಡೆಸು. ಅವರಿಗೆ ಬೇಕಾದಂತೆ ನಿನ್ನ ಕೃಪೆ ಕೊಡು, ನಿನ್ನ ಆತ್ಮನ ಆಶೀರ್ವಾದ ಕೊಡು. ಯೇಸು ನಾಮದಲ್ಲಿ ಕರ್ತನೆ, ಕೊರೋನಾದಿಂದ ಯಾರಿಗೂ ಯಾವುದೇ ರೀತಿ ಅಹಿತಕರ ಘಟನೆಗಳಾಗದ ಹಾಗೆ, ಸಾವು ನೋವುಗಳಾಗದಂತೆ ಇಡೀ ವಾರ ನಿನ್ನ ಕೃಪೆಯಿಂದ ಇಡೀ ಪ್ರಕೃತಿಯನ್ನು, ಇದಕ್ಕಾಗಿ ಪ್ರಯಾಸ ಪಡುವಂಥ ಎಲ್ಲರನ್ನು, ನಿನ್ನ ಸೇವಕರನ್ನು, ಎಲ್ಲರನ್ನೂ ಕರುಣಿಸಿ ಕಾಪಾಡಿ ನಿನ್ನ ಮಹಿಮೆಗಾಗಿ ನಮ್ಮೆಲ್ಲರನ್ನು ಉಪಯೋಗಿಸಿದ್ದು ಯೇಸು ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರಿಯ ದೇವರೇ, ಆಮೇನ್. ನಾವು ಹಾಡುವಂಥ ಸಂಗೀತದಲ್ಲಿ 30ನೆಯ ಸಂಗೀತವನ್ನು ಹಾಡೋಣ. ಭೂಪರಲೋಕ ದೇವರೇ, ಸಮಸ್ತ ಕೊಡುವಾತನೇ. ಭೂಪರಲೋಕ ದೇವರೆ, ಸಮಸ್ತ ಕೊಡುವಾತನೆ, ಅನಂತ ಸ್ತೋತ್ರ ನೀನಗೆ, ದಯಾಪ್ರಾಣೆ ನಿನ್ನಿಂದ ಸೂರ್ಯ ತಪ್ಪದೆ, ಸದಾವೋದಯ ವಾಗುತ್ತೆ, ಅನಂತ ಸ್ತೋತ್ರ ನೀನಗೆ, ದಯಾಪ್ರಾಣೆ ಉಪಲವನ್ನು ಹೊಟ್ಟಿಸಿ ಎಲ್ಲರ ಜೀವ ಕಾಯೋದೆ, ಅನಂತ ಸ್ತೋತ್ರ ನೀನಗೆ, ನಾವು ಒಟ್ಟಾಗಿ ಕರ್ತನು ಕಲಿಸಿದ ಪ್ರಾರ್ಥನೆಯನ್ನು ನಂಬಿಕೆಯಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವೂ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರ ನೀವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ ಸ್ವಾಮಿ, ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಸೃಷ್ಟಿಕರ್ತನಾದಂಥ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯತೆ ಇಡೀ ಎಲ್ಲ ಸೃಷ್ಟಿಯ ಸಂಗಡ, ಎಲ್ಲ ಜೀವಿಗಳ ಸಂಗಡ, ಎಲ್ಲ ಕಾಡು ಮೇಡುಗಳ ಸಂಗಡ, ಎಲ್ಲ ಜನರ ಸಂಗಡ ಇದ್ದುಕೊಂಡು ಎಲ್ಲರನ್ನು ಕ್ರಿಸ್ತನ ಮಹಿಮೆಗೋಸ್ಕರ, ಕ್ರಿಸ್ತನಿಗಾಗಿಯೇ ಕಾಯ್ದು ಕಾಪಾಡಲಿ, ಆಮೇನ್.